हे गाइस, वेलकम बैक टू माय चैनल सैमसुची व्लॉग। सो इवत्तु नानु वंदु मनेयल्ली माड्कोळ्ळुव होम मेड हेयर पैक, द बेस्ट हेयर पैक, एल्ला आर्गानिक इरुत्ते। सो नोडी इदेनु अंद्रे कर्विन सोप्पु आमले मंदार हूवु अंतारल्ल अदु एरडु नानु ओणगिसि इट्कोंडिरोदु, मनेयल्ले ओणगिसिदीनि नानु इवन्न। आमेले बेविन सोप्पु अष्टे मनेयल्ले एल्ल ओणगिसिकोंडिरोदु, बिसिलिगे हाकिल्ल। सो आमेले इदु एनु अंद्रे पौडर हाफ कप तगोंडिदीनि। आमेले ब्रिंगराज पौडर नानु अमेज़ॉन इंद आर्डर माड्कोंडिद्दे। ब्रिंगराज लीव्स मत्ते स्टिक्स बर नानु ग्राइंड माडि पौडर माडि इट्कोंडिदीनि। आमेले इदु मंदार हूवु बरुत्तल्ल अदु हूवन ಒಣಗಿಸಿಟ್ಟಿರೋದನ್ನ ಅದನ್ನ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ। ಆಮೇಲೆ ಚೂರು ಫೆನುಗ್ರಿಕ್ ಸೀಡ್ಸ್, ಈಗ ನಾವು ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ। ಈಗ ನಾವು ಸೊಪ್ಪು ನಾವು ಒಣಗಿಸಿಟ್ಕೊಂಡಿದೀವಲ್ಲ ಅದನ್ನ ಜಾರ್ಗೆ ಹಾಕೊಂಡು ಪೌಡರ್ ತರ ಆಗೋ ಹಾಗೆ ನಾವು ಇದನ್ನ ಗ್ರೈಂಡ್ ಮಾಡ್ಕೋಬೇಕು। ಸೋ ಇದೇ ತರ ಎಲ್ಲಾನ ಮಾಡಿ ಒಂದು ಬೌಲ್ ಗೆ ಟ್ರಾನ್ಸ್‌ಫರ್ ಮಾಡ್ಕೊಳ್ಳಿ। ಈ ಮಿಶ್ರಣವನ್ನ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು 6 ತಿಂಗಳಾದರೂ ಯೂಸ್ ಮಾಡಬಹುದು, ಏನು ಆಗಲ್ಲ। ಎಲ್ಲ ಆರ್ಗಾನಿಕ್ ಏ ನಾವು ಯೂಸ್ ಮಾಡ್ತಾ ಇರೋದ್ರಿಂದ ನಮಗೆ ಹೆಲ್ತ್ ಗೂನು ತುಂಬಾ ಒಳ್ಳೆಯದು, ಹೇರ್ ಚೆನ್ನಾಗಿ ಗ್ರೋ ಆಗುತ್ತೆ ನಿಮಗೆ। ಈಗ ಬೇವಿನ ಸೊಪ್ಪನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ। ಈ ತರ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ಹೊರಗಡೆ ತಗೊಳ್ಳೋ ಅವಶ್ಯಕತೆ ಇರಲ್ಲ, ಎಲ್ಲ ನಮಗೆ ಆಲ್ಮೋಸ್ಟ್ ಸಿಗುವಂತವೇ ಅಲ್ವಾ। ಸೋ ಇದನ್ನ ನಾವು ರೆಡಿ ಮಾಡಿ ಇಟ್ಕೋಬೇಕು, ಅವಾಗ ಮನೆಯಲ್ಲಿ ಎಲ್ಲರೂ ಯೂಸ್ ಮಾಡಬಹುದು। ಕಡಿಮೆ ಪ್ರೈಸ್ ಅಲ್ಲಿ ನಮಗೆ ತುಂಬಾ ಕ್ವಾಂಟಿಟಿ ಜಾಸ್ತಿ ಸಿಗುತ್ತೆ। ಸೋ ನೀವುನು ಟ್ರೈ ಮಾಡಿ ಮನೆಯಲ್ಲಿ ಈ ತರ ಪ್ಯಾಕ್ ರೆಡಿ ಮಾಡಿ ಇಟ್ಕೊಂಡಿ, ಯಾವಾಗ ಬೇಕಾದರೂ ಅವ ನಾವು ಈ ಪೌಡರ್ನ ಯೂಸ್ ಮಾಡಿ ಪ್ಯಾಕ್ ಹಾಕೋಬಹುದು ತಲೆಗೆ। ಹೇಗೆ ಅಂತಂದ್ರೆ ಈಗ ಸ್ವಲ್ಪ ಕರ್ಡ್ ಮಿಕ್ಸ್ ಮಾಡಿ ಹಾಕೋಬಹುದು। ಈಗ ನಾವು ಮೆಂತ್ಯನನ್ನು ಗ್ರೈಂಡ್ ಮಾಡ್ಕೊಳ್ಳೋಣ। ಇದನ್ನು ಪೌಡರ್ ಮಾಡಿಬಿಟ್ಟು ಅದೇ ಬೌಲ್ ಗೆ ಹಾಕಿ ಎಲ್ಲಾನು ಒಂದು ಬೌಲ್ ಗೆ ಹಾಕಿಬಿಟ್ಟು ಈಗ ಮಿಕ್ಸ್ ಮಾಡ್ಕೋಬೇಕು। ಈಗ ಇಂತಿಯಲ್ಲ ಬ್ರಿಂಗ್ರಾಜ್ ಪೌಡರ್ ಇದನ್ನು ಹಾಕೊಳ್ಳೋಣ। ನಾನು ಚೂರ್ ನೆಕ್ಸ್ಟ್ ಟೈಮ್ ಗೆ ಉಳಿಸ್ಕೊಂತಾ ಇದೀನಿ, ಕ್ವಾಂಟಿಟಿ ಜಾಸ್ತಿ ಆಗ್ತಿರಾ। ಇದು ಆಮ್ಲ ಪೌಡರ್ ಎಲ್ಲ ಹಾಕ್ತಿದೀನಿ, ಆಮೇಲೆ ಇದು ಹೂವಿಂದು ಪೌಡರನ್ನು ಹಾಕಿಬಿಟ್ಟಿದೀನಿ। ಸೋ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಯಾವುದಾದರೂ ಒಂದು 8 ಕಂಟೇನರ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ, ಯಾವಾಗ ಬೇಕಾದರೆ ನಾವು ಆವಾಗ ಮಿಕ್ಸ್ ಮಾಡಿ ಹಾಕೋಬಹುದು ತಲೆಗೆ। ಮೊಸರನ್ನ ಯೂಸ್ ಮಾಡಬಹುದು ನಾವು ತಲೆಗೆ ಹಾಕೊಳ್ಳುವಾಗ। ಸೋ ಮೊಸರು ಜೊತೆ ಇದನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಹಾಕೊಳ್ಳಿ। ಮೊಸರು ಫ್ರಿಜ್ ಅಲ್ಲಿ ಇರೋದು ಯೂಸ್ ಮಾಡಬೇಡಿ, ಕೋಲ್ಡ್ ಆಗುತ್ತೆ। ಸೋ ಹೊರಗಡೆ ತೆಗೆದಿಟ್ಕೊಂಡು ಸ್ವಲ್ಪ ತಾದ ಮೇಲೆ ಯೂಸ್ ಮಾಡಿದ್ರೆ ನಿಮಗೆ ಕೋಲ್ಡ್ ಆಗೋ ಚಾನ್ಸಸ್ ಇರಲ್ಲ। ಸೋ ನಮಗೆ ಇವಾಗ ಪೌಡರ್ ರೆಡಿ ಆಗಿಬಿಟ್ಟಿದೆ, ಇದನ್ನ ಒಂದು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ। ಸೋ ನೀವು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್, ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು। ಹಾಗೆ ಇನ್ನೊಂದು ಅಪ್ಡೇಟ್ ಏನು ಅಂದರೆ ನನ್ನ ಚಾನಲ್ ಫಸ್ಟ್ ಸ್ಯಾಮ್ಸೂಸ್ ವಿಲಾಗ್ ಅಂತಿತ್ತು, ಅದು ಸ್ವಲ್ಪ ಸರ್ಚ್ ಮಾಡೋಕ್ಕೆ ಎಲ್ಲರಿಗೂ ಕಷ್ಟ ಆಗ್ತಿದೆ ಅಂತ ನನಗೆ ಫೀಡ್ಬ್ಯಾಕ್ ಬಂತು, ಹಾಗಾಗಿ ನಾನು ಸ್ಯಾಮ್ಸುಚಿ ವಿಲಾಗ್ ಅಂತ ಮಾಡಿದ್ದೀನಿ। ಸೋ ಸ್ವಲ್ಪ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಇವಾಗ। ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ, ಪ್ಲೀಸ್ ಸಪೋರ್ಟ್, ಥ್ಯಾಂಕ್ ಯು, ಬಾಯ್। ನೆಕ್ಸ್ಟ್ ವಿಡಿಯೋಲಿ